ನಮಸ್ತೆ ಎಲ್ಲರಿಗೂ. ಕೊಬ್ಬರಿ ಹಾಗೂ ಹಸಿಮೆಣಸು ಹಾಕಿ ಚಟ್ನಿ ಮಾಡ್ತಿದ್ದಾರೆ ನನ್ನ ಅತ್ತೆಗೆ. ಅದನ್ನು ನಿಮಗೆ ಶೇರ್ ಮಾಡಿಕೊಳ್ಳುವ ಅಂತೇಳಿ ಅಂದ್ಕೊಂಡೆ. ಕೊಬ್ಬರಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು. ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಎರಡು ಹಸಿಮೆಣಸು, ಖಾರ ನಿಮ್ಮ ಖಾರ ನೋಡಿಕೊಂಡು ಹಾಕಿ, ಖಾರ ತಿನ್ನೋರು ಜಾಸ್ತಿ ಹಾಕ್ಬೋದು. ಎರಡು ಹಸಿಮೆಣಸು ಕಟ್ ಮಾಡಿ ಹಾಕಿಕೊಂಡಿದ್ದಾರೆ. ಹಾಗೆ ಒಂದು ಚಿಕ್ಕ ತುಂಡು ಬೆಲ್ಲ, ಇದು ರುಚಿಗೆ ತಕ್ಕ ಉಪ್ಪಿಗೆ ಹೇಳ್ತೇವಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅಂತೇಳಿ, ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ. ಬೆಲ್ಲ ಹಾಕಿ ಮಾಡಿ ನೋಡಿ ನೀವು, ಟೇಸ್ಟ್ ಒಂದು ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ನೀರು ಹಾಕದೆ ಗ್ರೈಂಡ್ ಮಾಡಿಕೊಳ್ಬೇಕು. ಇಷ್ಟು ನೈಸ್ ಆದ ನಂತರ ಸ್ವಲ್ಪ ನೀರು ಹಾಕಿ ಮತ್ತೆ ಪೇಸ್ಟ್ ಮಾಡಿಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಗ್ರೈಂಡ್ ಮಾಡಿದರು, ಚಟ್ನಿ ರೆಡಿ ಆಯ್ತು. ಈಗ ನೀವು ಸಹ ಮಾಡಿ ನೋಡಿ. ಹೊಸ ವೀಡಿಯೋದೊಂದಿಗೆ ಬರ್ತೇನೆ. ಟೇಕ್ ಕೇರ್, ಖುಷಿಯಾಗಿರಿ.